ನಾಳೆ ಬೆಳಗ್ಗೆ ಮತದಾನ ಶುರುವಾಗುತ್ತೆ. ರಾಜಕಾರಣಿಗಳು ಮತ್ತು ರಾಜಕಾರಣಿಗಳ ಸುತ್ತಲೂ ಇರುವಂಥವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಆಳವಾಗಿ ಕೆಲಸ ಮಾಡುವಂಥ ರಾಜಕೀಯ ಪಕ್ಷಗಳವರು ಇವತ್ತಿನ ರಾತ್ರಿಯನ್ನು, ಅಂದರೆ ಮತದಾನದ ಹಿಂದಿನ ರಾತ್ರಿಯನ್ನು ಕತ್ತಲು ರಾತ್ರಿ ಅಂತ ಕರೀತಾರೆ. ಏನಾದರೂ ಮಾಡೋ ರಾತ್ರಿ ಇದು, ಏನೇನೋ ಆಗ್ಬಿಡ್ತವೆ. ಸ್ಪೆಷಲಿ ಈ ಕ್ಲೋಸ್ ಫೈಟ್ ಇರುವಂಥ ಕ್ಷೇತ್ರಗಳಲ್ಲಿ ಭಯಂಕರ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ರಾಜಕಾರಣಿಗಳು. ಈಗೊಂದು ಆ್ಯಪ್ ಗೀಪ್ ಎಲ್ಲ ಬಂದಿದೆ, ಮಾನಿಟರ್ ಮಾಡ್ತಿರ್ತಾರೆ. ಇವತ್ತಿನ ನಮ್ಮ ಓಟ್ ಎಷ್ಟು, ಇವತ್ತಿನ ಲೆಕ್ಕಾಚಾರ ಏನು, ನಾಳೆ ಲೆಕ್ಕಾಚಾರ ಏನು, ಯಾವ ಬೂತ್ನ ಯಾವ ಮನೆ ತಮಗೆ ಅಗೇನ್ಸ್ಟ್ ಇದೆ, ಯಾವ ಮನೆಯವರು ಓಟ್ಗಳನ್ನು ಹಾಕಿಸ್ಕೋಬೇಕು, ಈ ಲೆವೆಲ್ಲಿಗೆ ಫಾಲೋ ಅಪ್ ಮಾಡ್ತಿರ್ತಾರೆ. ಇವತ್ತು ಬೆಳಗ್ಗೆ ಅಷ್ಟೊತ್ತಿಗಾಗಲೇ ಒಂದು ಲೆಕ್ಕಾಚಾರ ಸಿಕ್ಕಿಬಿಡುತ್ತೆ, ಗೆಲ್ಲುವುದಕ್ಕೆ ಎಷ್ಟು ಮತಗಳ ಕೊರತೆ, 2,000 3,000 ಯಾವುದಕ್ಕೂ ಇರಲಿ, ಸೇಫ್ಟಿಗೊಂದು 5,000 ಹಾಗೆಲ್ಲ ಇದ್ದಾಗ ಆ ಮತಗಳ ಖರೀದಿ. ಇದನ್ನು ಏನು ನನಗೇನೋ ವಿಷಯ ಗೊತ್ತು, ದೊಡ್ಡ ಸ್ಥಿತಿ ಅಂತ ಹೇಳ್ಕೊತಾ ಇಲ್ಲ, ಬಹಳ ಬೇಜಾರಿನಿಂದ ಹೇಳ್ಕೊತೀನಿ ನಾನು. ಒಂದು ಓಟಿಗೆ 1,000 2,000 3,000 ಡಿಪೆಂಡ್ಸ್ ಕೊಟ್ಟು ಖರೀದಿ ಮಾಡೋದು, ಆ ವ್ಯವಹಾರ ನಡೆಯೋದು ಇವತ್ತು. ಹಣ ಹಂಚೋದು, ಹೆಂಡ ಹಂಚೋದು ಈಗಾಗಲೇ ಅನೇಕರ ಮನೆಗಳಿಗೆ ಬಂದಿದೆ. ಇವತ್ತು ರಾತ್ರಿ ಏನು ನಡೆಯುತ್ತಲ್ಲ ಅದು ಫೈನಲ್ ಡೂ ಆರ್ ಡೈ ಫೈಟ್ ಇದು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಲೆಕ್ಕ ಇದ್ದುಬಿಡುತ್ತೆ ತಮಗೆ ಎಷ್ಟು ಓಟು ಬರ್ತವೆ ಅಂತ. ಅದರ ಜೊತೆಗೆ ಒಳ ಒಪ್ಪಂದಗಳ ರಾತ್ರಿ ಕೂಡ ಇದು. ಒಂದು ಕ್ಷೇತ್ರಕ್ಕೊಂದು 6-7 ಜನ ಅಭ್ಯರ್ಥಿಗಳು ಇದ್ದಾರೆ ಅಂತ ಅನ್ಕೊಳ್ಳಿ. ಯಾವ ಇಬ್ಬರು ಅಭ್ಯರ್ಥಿಗಳ ಮಧ್ಯದ ಫೈಟ್ ಅನ್ನೋದು ಕ್ಲಾರಿಟಿ ಸಿಕ್ಕಿರುತ್ತೆ. ಎರಡನೆಯ ಸ್ಥಾನಕ್ಕೆ ಬರುವ ಅಪಾಯ ಇರುವಂಥವನು ಮೂರನೇ ಸ್ಥಾನಕ್ಕೆ ಬರುವಂಥವನ ಹತ್ರ ಹೋಗ್ತಾನೆ, ಹೆಂಗೂ ಸೋಲ್ತೀಯ ನೀನು, ನಾಳೆ ಬೆಳಗ್ಗೆ ನೀನು ನೋಟ್ ನನಗೆ ಟರ್ನ್ ಮಾಡಿಬಿಡು, ಎಷ್ಟು ಬೇಕು ಹೇಳು, ಉಳಿದ ಅಭ್ಯರ್ಥಿಗಳನ್ನು ಒಳಗೆ ಕಳೆದು. ಇಂಥ ಅಸಹ್ಯಗಳೆಲ್ಲ ನಡೆದು ಸಂಜೆ ಡಿಸ್ಕಷನಲ್ಲಿ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು, ಡೆಮಾಕ್ರಸಿ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಟು ದ ಮನ್ಕೈಂಡ್ ಅಂತ. ಮನುಷ್ಯ ಕುಲಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಅತಿ ದೊಡ್ಡ ಕೊಡುಗೆ, ಅದು ನಮ್ಮ ಮನುಷ್ಯ ಕುಲಕ್ಕೆ ಸಿಕ್ಕಿರುವಂಥ ಕೊಡುಗೆ ಅಂತ. ಐ ಡಿಫರ್, ಇದು ಎರಡನೇ ಅತ್ಯುತ್ತಮ ಕೊಡುಗೆ. ಸೆಕೆಂಡ್ ಬೆಸ್ಟ್ ಗಿಫ್ಟ್, ಫಸ್ಟ್ ಯಾವುದು, ಇಟ್ ಈಸ್ ಯೆಟ್ ಟು ಕಮ್, ಗೊತ್ತಿಲ್ಲ ಇನ್ನು. ಜನರನ್ನು, ದೇಶವನ್ನು ಅಥವಾ ಒಂದು ಪ್ರದೇಶವನ್ನು ಆಳುವುದಕ್ಕೆ ಇರುವ ಪದ್ಧತಿಗಳಲ್ಲಿ ಪ್ರಜಾಪ್ರಭುತ್ವ ಅನ್ನುವುದು ಎರಡನೇ ಅತ್ಯುತ್ತಮ ಮಾರ್ಗ. ಎರಡನೇದು ಯಾಕೆ ಅಂದರೆ ಇಂಥವೆಲ್ಲ ಕಾರಣಕ್ಕೆ, ಇದಕ್ಕಿಂತಲೂ ಉತ್ತಮವಾದ ವ್ಯವಸ್ಥೆ ಯಾವುದೋ ಒಂದು ಇದೆ, ಅದು ಇನ್ನೂ ಗೊತ್ತಾಗಿಲ್ಲ, ಇನ್ನೂ ಆ ವ್ಯವಸ್ಥೆ ಜಾರಿಗೆ ಬಂದಿಲ್ಲ. ಮನುಷ್ಯ ಸಂಕುಲ ಎಲ್ಲವನ್ನೂ ನೋಡಿಯಾಗಿದೆ ಈಗಾಗಲೇ, ಯಾವ್ಯಾವ ರೀತಿಯಲ್ಲಿ ಜನರ ಆಡಳಿತ ನಡೆಸಬಹುದು ಅಂತ. ರಾಜಪ್ರಭುತ್ವ, ಕಮ್ಯುನಿಸಮ್ಮು, ಬೇರೆ ಬೇರೆ ಪದ್ಧತಿಗಳನ್ನು ನೋಡಿಯಾಗಿದೆ. ಎಲ್ಲವುಗಳ ಪೈಕಿ ಇದು ಉತ್ತಮವಾದದ್ದು. ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಲ್ಲ, ಎಲ್ಲ ಕಾರಣಕ್ಕಿದು ಎರಡನೇ ಉತ್ತಮ. ಇದು ಇದಕ್ಕಿಂತ ಉತ್ತಮವಾದದ್ದು ಏನಾದರೂ ಬರಬೇಕು. ಎಲೆಕ್ಷನ್ ಕಮಿಷನ್ ಬಿಡಿ, ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ, ಇಂಥವಾಗೆಲ್ಲ ಕಡಿವಾಣ ಬೀಳಬೇಕು ಅಂತ. ಅದಕ್ಕೆ ಇದನ್ನೆಲ್ಲ ನೋಡ್ತಾ ಇದ್ದೀರಿ ನೀವು. ವಶಪಡಿಸಿಕೊಂಡಿರುವ ಕಂತೆ ಅದು 147 ಕೋಟಿ ರೂಪಾಯಿ ಈ ಸಲ ಸೀಸ್ ಆಗಿರೋದು, ವಿವರಗಳನ್ನು ಹೇಳ್ತೀನಿ ನಿಮಗೆ. ಜೊತೆಗೆ ಲಿಕ್ಕರು ಆನ್ ರೆಕಾರ್ಡ್ 30% ಸೇಲ್ ಜಾಸ್ತಿ ಆಗಿದೆ. ಆನ್ ರೆಕಾರ್ಡು 30% ಲಿಕ್ಕರ್ ಸೇಲ್ ಜಾಸ್ತಿ ಆಗಿದೆ. ಆನ್ ರೆಕಾರ್ಡ್ ಅಂತ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಎಲೆಕ್ಷನ್ಗಾಗಿ ಅಕ್ಕಪಕ್ಕದ ರಾಜ್ಯಗಳಿಂದ ಕಳ್ಳ ಸಾಗಾಣಿಕೆಯಲ್ಲಿ ಬರುವಂಥ ಲಿಕ್ಕರ್ ಬೇರೆ, ಅದು ಲೆಕ್ಕಕ್ಕೆ ಸಿಗೋದಿಲ್ಲ, ಸ್ಮಗ್ಲಿಂಗ್ ಅದು. ಅದು ಬಿಟ್ಟು ಆನ್ ರೆಕಾರ್ಡ್ 30% ಜಾಸ್ತಿ ಆಗಿದೆ ಸೇಲು. ಗಾಬರಿ ಆಗುತ್ತೆ ನಿಮಗೆ ಹೇಳಿದ್ರೆ, ಒಂದೇ ವಾರದಲ್ಲಿ 1,200 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಗಿದೆ ಕರ್ನಾಟಕದಲ್ಲಿ. ಇದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ನೋಡೋಣ. ಡೇ ವೈಸ್ ಇದೆ, ಏಪ್ರಿಲ್ 27, 28, 29, 2 ಮೇ 1ಕ್ಕೆ ಹಾಕಿಲ್ಲ ಅಂದರೆ ಅವತ್ತು ಸರ್ಕಾರಿ ರಜೆ ದಿವಸ ಇರೋದಿಲ್ಲ. 30ನೇ ತಾರೀಕು ಭಾನುವಾರ, 1ನೇ ತಾರೀಕು ಕಾರ್ಮಿಕ ದಿನಾಚರಣೆ. ಆ ಕಾರಣಕ್ಕೆ ಏಪ್ರಿಲ್ 27ಕ್ಕೆ 78 ಕೋಟಿ 74 ಲಕ್ಷದ್ದು
ಮದ್ಯ ಮಾರಾಟ ಆಗಿದೆ, 28,22,00,000 ಬಿಯರ್ ಮಾರಾಟ ಆಗಿದೆ. ಮದ್ಯ ಬಿಯರ್ ಯಾಕೆ ಸಪ್ರೇಟ್ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಬಿಯರ್ ಏನು ಮದ್ಯ ಅಲ್ವಾ, ವಾಟ್ ಎವರ್. April 27th May 2nd ನೋಡಿ, ಡಬಲ್ಲು, 154,23,00,000 ಡೇ ವೈಸ್ ಇದು, ಒಂದೊಂದು ದಿವಸದ ಮದ್ಯ ಮಾರಾಟ. ಬಿಯರ್ 28,00,000 April 27th May 2nd 42,00,000 ಸೇಲ್ ಆಗುತ್ತೆ. ಇದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ವಾ? 1,200,00,000 ಮದ್ಯ ಮಾರಾಟ ಒಂದು ವಾರದಲ್ಲಾಗಿದೆ. April 28th May 5th 800,38,00,000 ಮದ್ಯ ಮಾರಾಟ, ಅದರಲ್ಲಿ 373,20,00,000 ಬಿಯರ್ದೇ ಇದೆಯಂತೆ. ಏಪ್ರಿಲ್ ತಿಂಗಳಲ್ಲಿ 30% ಜಾಸ್ತಿ ಆಗಿದೆ ಮದ್ಯ ಮಾರಾಟ. ನಿನ್ನೆ ಒಂದೇ ದಿನ 31,05,000 ಲಿಕ್ಕರ್ನ ಸೀಸ್ ಮಾಡಿದ್ದಾರೆ. ಅಲ್ಲಿಗೆ 83,66,00,000 ಮೌಲ್ಯದ ಮದ್ಯ ಸೀಸ್ ಆದಂಗಾಗಿತ್ತು ಆಗಿದೆ. ನೋಡಿ, ಚುನಾವಣೆಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಚೆಕ್ ಪೋಸ್ಟ್ಗಳ ಸ್ಥಾಪನೆ ಆಗ್ತವೆ, ಚೆಕ್ಕಿಂಗ್ ಶುರುವಾಗುತ್ತೆ, ಎಲ್ಲವನ್ನೂ ನೋಡಿದೀವಿ. ಬಟ್ ಈ ಸಲ ಹೆಚ್ಚು ಕಡಿಮೆ ಒಂದು ತಿಂಗಳ ಮುಂಚೆನೆ ಶುರುವಾಯ್ತು. ಅದು ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ದಿನಾಂಕ ಘೋಷಣೆ ಮಾಡೋ ದಿವಸ ಹೇಳಿದ್ರು, ಈಗಾಗಲೇ ಒಂದು ತಿಂಗಳಿಂದ ಸೀಸಿಂಗ್ ನಡೆದಿದೆ, ಇಷ್ಟಿಟ್ಟು ಸೀಸ್ ಆಗಿದೆ ಅಂತ. ಎಲೆಕ್ಷನ್ಗೆ ನಿಂತುಕೊಳ್ಳುವಂಥವರು ಅಥವಾ ಏನು ಆಕಾಂಕ್ಷಿಗಳಾಗಿದ್ರಲ್ಲ, ಕೆಲವರಿಗೆ ಟಿಕೆಟ್ ಕನ್ಫರ್ಮ್ ಇತ್ತು, ಇನ್ನು ಕೆಲವರು ಟಿಕೆಟ್ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ ಹಂಚೋದಕ್ಕಾಗೋದಿಲ್ಲ ಅಂತ ಕುಕ್ಕರು, LED TV, ಸೀರೆ, ಈ ಬೆಳ್ಳಿ ದೀಪಗಳು ಹಂಚ್ಕೊಂಡು ಬರ್ತಾಯಿದ್ರು ಕ್ಷೇತ್ರ ತುಂಬ. ಅವುಗಳನ್ನೇ ಸೀಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನೂ ಎಲೆಕ್ಷನ್ ಅನೌನ್ಸ್ ಆಗಿರಲಿಲ್ಲ. ಎಲೆಕ್ಷನ್ ಅನೌನ್ಸ್ ಆದಮೇಲೆ ಬಿಡಿ, ಅದು 147,00,000 ಹಾರ್ಡ್ ಕ್ಯಾಶ್ ಸೀಸ್ ಆಗಿದೆ ಇನ್ನೂ ತನಕ, 147 crores. ಇಷ್ಟಾದರೆ ವಸ್ತುಗಳು 375,00,000 ಮೌಲ್ಯದ ವಸ್ತುಗಳು, ಕುಕ್ಕರು, ಸೀರೆ, LED TVಗಳಂತೆ ಅದು ಇದು, ಮತದಾರರಿಗೆ ಹಂಚುವುದಕ್ಕಾಗಿ ತಯಾರಿ ಮಾಡಿ ಇಡಲಾಗಿದ್ದಂಥ ವಸ್ತುಗಳ 375,00,000. ಚಿನ್ನ ಬೆಳ್ಳಿ ಇದೆ ಇದರಲ್ಲಿ, ಲಿಕ್ಕರ್ ಇದೆ, 83,00,000 ಮೌಲ್ಯದ ಮದ್ಯ, ಚಿನ್ನ ಬೆಳ್ಳಿ ಇತ್ಯಾದಿ ಎಲ್ಲವನ್ನು ವಶಪಡಿಸಿಕೊಳ್ಳಲಾಗಿದೆ. ಇವತ್ತು ರಾತ್ರಿ ಇನ್ನೂ ಸ್ವಲ್ಪ ಹೊತ್ತಿಗೆ ಮುಂಚಿನ ತನಕ ರೇಡ್ಗಳ ಮಾಹಿತಿಗಳು ಬರ್ತಾ ಇದ್ವು, ಎಲ್ಲ ಫಾರ್ಮ್ ಹೌಸ್ ತೋಟದ ಮನೆಯಲ್ಲಿ ಸಂಗ್ರಹಿಸಲಾಗಿದ್ದ ಅಕ್ರಮ ಹಣ ವಶ. ನಡೀತಾನೆ ಇದೆ, ನಡೀತಾನೆ ಇದೆ. HD Kotaya ದೇವಲಾಪುರದ ತೋಟದ ಮನೆ ಅಂತೆ ADGP ಅಲೋಕ್ ಕುಮಾರ್ ಮಾತಾಡಿದ್ದಾರೆ, ಕಾನೂನು ಸುವ್ಯವಸ್ಥೆಯ ವಿಷಯದಲ್ಲಿ ಏನೇನು ಬಿಗಿ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ ಅಂತ ನೋಡಿ ಒಂದ್ಸಲ. 84,000 ಜಾಸ್ತಿ ಸಿಬ್ಬಂದಿ, ಇದು ನಾಳೆ ಪೋಲಿಂಗ್ ಪರ್ಪಸ್ ಸಲುವಾಗಿ ನ್ಯೂಸ್ನೇ ಆಗುತ್ತೆ. ಸೊ ಈ ರೀತಿ ನಾವು ಮತ್ತೆ 185 ಅದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ. ಆ ಬಾರ್ಡರ್ ಚೆಕ್ ಪೋಸ್ಟ್ ನಮ್ಮ ರಾಜ್ಯದವರು, ಮತ್ತೆ ಈಗ ಅದು ನಮ್ಮ ನೇಬರಿಂಗ್ ಸ್ಟೇಟ್ ಏನಿದೆ ಬೆಲ್ಗಾಮ್ ಜಿಲ್ಲೆಯಲ್ಲಿ, ಮಹಾರಾಷ್ಟ್ರ ಮತ್ತೆ ಗೋವಾ ಜೊತೆಗೆ, ಅವರಿಗೆ ಯಾರು ಅಕ್ರಮ ಮತದಾನ ಸಲುವಾಗಿ ಅವ್ರು ಬರ್ತಾರೆ ಅದು ತಡೆಗಟ್ಟಲಿಕ್ಕೆ ಯಾವ್ಯಾವ ಕ್ರಮ ತಗೊಳ್ಬೇಕು ಅದು ಬೇರೆ ಇಲಾಖೆ ಜೊತೆಗೆ ಸೇರಿ ಎಲೆಕ್ಷನ್ ಕಮಿಷನ್ ನಿರ್ದೇಶನ ಮೇರೆಗೆ ಅದು ನಾವು ಮಾಡ್ತೀವಿ. ಮತ್ತೆ ಯಾವುದು ವಯಲೆನ್ಸ್, ಯಾವುದು ಅಹಿತಕರ ಘಟನೆ ಆಗಬಾರದು, ಅದಕ್ಕಾಗಿ ನಿನ್ನೆ ಬೆಳಿಗ್ಗೆಯಿಂದ ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಅವರು ವಿಜುವಲ್ ಆಗಿ ಮೊಬೈಲ್ ಇದ್ದಾರೆ. ಈ ಕೆಲವು ನೋಟೋರಿಯಸ್ ರೌಡೀಸ್ ಏನಿದ್ದಾರೆ ಅವರದು ಮನೆಗಳು ಸರ್ಚ್ ಆಗಿದೆ. ನಿನ್ನೆ ಕೂಡ ಬೆಳಿಗ್ಗೆ ನಾವು ನಿರ್ದೇಶ ಕೊಟ್ಟಿದ್ವಿ ಇಡೀ ರಾಜ್ಯದಲ್ಲಿ ಏಕಕಾಲಿಕವಾಗಿ ಅವ್ರಿಗೆ ಸರ್ಚ್ ಮಾಡಬೇಕು. ಮತ್ತೆ ಯಾರ್ಯಾರು ಗಡಿಪಾರಾಗಿದ್ದಾರೆ ಅವ್ರ ಮನೆ ಸರ್ಚ್ ಮಾಡಬೇಕು, ಅವರು ಅಪ್ಪಿ ತಪ್ಪಿ ಮತ್ತೆ ವಾಪಸ್ ಅವರು ಮನೆಗೆ ಸೇರಿಕೊಂಡಿದ್ದಾರೆ. ಸೊ ಒಂದು ಕಡೆ ಮಾತ್ರ ಮೈಸೂರಿನಲ್ಲಿ ಒಬ್ಬ ಗಡಿಪಾರ ಆಗೋದವನು ಅವನು ಸಿಕ್ಕಿದ್ದಾನೆ. ಸೊ ಈಗ ನಾವು ಪ್ರಿವೆಂಟಿವ್ ಆಕ್ಷನ್ ಪ್ರಕಾರ ಸೊ 50,000 ಜಾಸ್ತಿ ಜನರ ಮೇಲೆ ಬಾಂಡ್ ಓವರ್ ಆಗಿದೆ 107 ಮತ್ತೆ 110 ಪ್ರಕಾರ. ಮತ್ತು ಗಡಿಪಾರ್ 732 ಜನ, ಅದು ಒಂದು ಅನ್ಪ್ರೆಸಿಡೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.